नमस्कार जीटीवी न्यूज कन्नड के स्वागत नानु निम्म वेंकटेश ಮಾಗಡಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಪುರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ರಾಮಾಯಣ ಎಂಬ ಪವಿತ್ರ ಗ್ರಂಥವನ್ನು ಜಗತ್ತಿಗೆ ಕೊಡುಗೆಯಾಗಿ ನೀಡಿದ ಮಹಾನ್ ತಪಸ್ವಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ಕುರಿತು ಉಪನ್ಯಾಸಕ ಮಂಜುನಾಥ್ ಅವರು ಮಾತನಾಡಿ, ವಾಲ್ಮೀಕಿ ಬರೆದಿರುವ ರಾಮಾಯಣ ಎಂಬ ಗ್ರಂಥವು ವಿಶ್ವದಾದ್ಯಂತ 1000ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಭಾಷಾನುವಾದವಾಗಿದೆ ಎಂದರು. ನೀವು ನೋಡ್ಬೋದು ಹೆಣ್ಣಿನ ದೌರ್ಜನ್ಯದ ಬಗ್ಗೆ ರಾಮಾಯಣದಲ್ಲಿ ಮಾತನಾಡ್ತಾರೆ. ಇವತ್ತಿನ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಗ್ಗೆ ಸಂವಿಧಾನ ಸ್ವತಂತ್ರ ಬಂಧನ ಸಂವಿಧಾನ ತಗೊಂಡ್ರೆ ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ ಅವತ್ತಿನ ಕಾಲದಲ್ಲಿ ರಾಮಾಯಣದಲ್ಲಿ ಚರ್ಚೆ ಆಗ್ತದೆ. ಸೋದರ ಪ್ರೇಮ ಹೇಗಿದ್ದು ಕಾಲ ಅಂದ್ರೆ ಅಣ್ಣ ತಂದೆ ಜಗಳ ಸಣ್ಣ ಸಣ್ಣ ಕ್ಷುಲ್ಲಕ ವಿಚಾರಕ್ಕೆ ಸೋದರ ಸೋದರರು ಹೇಗಿರ್ಬೇಕು ಅನ್ನೋದನ್ನ ರಾಮಾಯಣದಲ್ಲಿ ಅವತ್ತಿನ ಸಂದರ್ಭದಲ್ಲಿ ನಮಗೆ ವಾಲ್ಮೀಕಿ ಅವರು ತಿಳಿಸ್ಕೊಂಡ್ರು. ಯಾಕೆ ನಮ್ಗೆ ರಾಮಾಯಣ ವಾಲ್ಮೀಕಿ ಮುಖ್ಯ ಅಂದ್ರೆ ಈ ಕಾರಣಕ್ಕೆ ಸೋದರ ಪ್ರೇಮ ಎಂಬುದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ವಿಧೇಯ ಹೆಣ್ಣಿನ ದೌರ್ಜನ್ಯದ ಅಸಮಾನತೆ ಇರ್ಬೋದು ಮತ್ತೆ ಪಿತೃವಾಕ್ಯ ಪರಿಪಾಲನೆ. ಇವತ್ತು ನಮಗೆ ಪೇರೆಂಟ್ಸ್ ಮೀಟಿಂಗ್ ಬಂದಾಗ ಹೇಳಿದ್ರೆ ಸರ್ ಮಕ್ಕಳ ಮಾತು ಕೇಳಿಲ್ಲ ಸರ್ ನೀವಾದ್ರೂ ಹೇಳಿ ಸರ್ ಅಂತ ಇವತ್ತು ಪೇರೆಂಟ್ಸ್ ಗಳ ಮಾತು ಕೇಳ್ತಾ ಇಲ್ಲ ಮಕ್ಕಳು. ಅಂಥದ್ರಲ್ಲಿ ಅವರು ಶ್ರೀರಾಮ ಪಿತೃವಾಕ್ಯ ಪರಿಪಾಲನೆಗೋಸ್ಕರ ಯಾವ ರೀತಿಯಾದಂತಹ ಒಂದು ನಿರ್ಧಾರಗಳನ್ನ ಕೈಗೊಂಡ ಅನ್ನೋದು ಆ ಒಂದು ರಾಮಾಯಣದಲ್ಲಿ. ಸೊ ಈ ಎಲ್ಲ ಆಯಾಮಗಳನ್ನು ನೋಡಿದಾಗ ಇವತ್ತಿನ 21ನೇ ಶತಮಾನದಲ್ಲಿ ಇವತ್ತಿನ ಒಂದು ಅಸಮಾನತೆ ಅನ್ನ ತಮ್ಮಂದರ ನಡುವಿನ ಕಾದಾಟ ಇರ್ಬೋದು ಇದೆಲ್ಲದೂ ಕೂಡ ಈ ರೋಗಗ್ರಸ್ತ ಸಮಾಜದಲ್ಲಿ ಒಂದು ರಾಮಬಾಣವಾಗಿ ಒಂದು ವಾಲ್ಮೀಕಿ ರಚನೆ ಮಾಡಿರತಕ್ಕಂಥ ರಾಮಾಯಣ ನಿಜವಾಗ್ಲೂ ಕೆಲಸ ಮಾಡುತ್ತೆ ಎಂಬುದು ನನ್ನ ಭಾವನೆ. ಹಾಗಾಗಿ ನಮ್ಮ ಏನಿವತ್ತು ವಾಲ್ಮೀಕಿ ಜಯಂತಿಯನ್ನು ನಾವು ಕರ್ನಾಟಕ ರಾಜ್ಯದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಇದು ಕರ್ನಾಟಕಕ್ಕೆ ಅಷ್ಟೇ ಸೀಮಿತ ಆಗ್ತದೆ, ಇಡೀ ಭಾರತ ಮುಂದಿಗೆ ಇಡೀ ಭಾರತ ರಾಜ್ಯಕ್ಕೆ ಆ ಒಂದು ನಮ್ಮ ವಾಲ್ಮೀಕಿ ಜಯಂತಿಯ ಒಂದು ಆಚರಣೆ ವಿಸ್ತಾರ ಮಾಡಬೇಕು ಅನ್ನೋದು ನನ್ನ ಮತ್ತೆ ನಂತರ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ಸಮುದಾಯದವರಿಗೆ ಸನ್ಮಾನ ಮಾಡಲಾಯಿತು.
ನಂತರ ಮಾತನಾಡಿದ ಹೊನ್ನಾಪುರದ ಲಿಖಿತ್ ರವರು, ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮುದಾಯದವರಿಗೆ ಮಾತನಾಡಲು ಅವಕಾಶ ಕೊಡದೆ ಕಾರ್ಯಕ್ರಮವನ್ನ ಮುಗಿಸಿದ್ದಾರೆ ಎಂದು ಆರೋಪಿಸಿದರು. ನಮಸ್ತೆ, ನನ್ನ ಹೆಸರು ಲಿಖಿತ್ ಅಂತ, ಹೊನ್ನಾಪುರ ಗ್ರಾಮ ನಮ್ಮದು. ಇಂದು ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ತಾಲೂಕು ಲೆವೆಲಲ್ಲಿ ನಾವು ಇಲ್ಲಿ ಆಯೋಜಿಸಿದ್ರು. ಆದರೆ ನಮ್ಮ ಸಮುದಾಯದವರು ಇಷ್ಟು ಜನ ಇದ್ದರೂ ಕೂಡ ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ತಹಸೀಲ್ದಾರ್ ಅವರು. ವರ್ಷದಲ್ಲಿ ಒಂದು ಸತಿ ಬರೋದು ವಾಲ್ಮೀಕಿ ಜಯಂತಿ, ಆದರೆ ನಮ್ಮ ಸಮಸ್ಯೆಗಳನ್ನ ಹೇಳೋಕ್ಕೆ ಇರೋ ಒಂದು ಅವಕಾಶ ಇದು. ಆದರೆ ಇಲ್ಲೂ ಕೂಡ ಟೈಮ್ ಸೆನ್ಸ್ ಇಲ್ವಂತ, ಅವ್ರಿಗೆ ಟೈಮ್ ಇಲ್ವಂತೆ. ಇದು ಗೌರ್ಮೆಂಟ್ ರಜೆ ಇರೋ ದಿವಸ, ಆದರೆ ಅವ್ರಿಗೂ ಕೂಡ ಟೈಮ್ ಸೆನ್ಸ್ ಅವ್ರಿಗಿರಬೇಕಿತ್ತು. ಇಲ್ಲಿದ್ದು ನಮ್ಮ ಸಮುದಾಯದ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗಿತ್ತು ಅವರು, ಆದರೆ ಅವ್ರಿಗೆ ಟೈಮ್ ಇಲ್ವಂತೆ. ಹಾಗಾಗಿ ಅವರು ಹೋದರು. ನಮ್ಮ ಸಮುದಾಯದವ್ರು ಯಾರು ಕೂಡ ಒಬ್ಬರು ಕೂಡ ಮಾತಾಡಿಲ್ಲ ಈ ಸ್ಟೇಜ್ ಮೇಲೆ, ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಿಲ್ಲ. ಅಂದರೆ ನಮ್ಮ ಸಮುದಾಯಕ್ಕೆ ಈ ಮಾಗಡಿ ತಾಲೂಕಲ್ಲಿ 20,000 ಹೆಚ್ಚು ಜನ ನಮ್ಮ ಸಮುದಾಯದವರು ಇದ್ದಾರೆ. ಆದರೆ ಈ ಇಡೀ ತಾಲೂಕಲ್ಲಿ ನೋಡಿದ್ರೆ ಒಂದು ಸಮುದಾಯ ಭವನಗಳಿಲ್ಲ, ಎಲ್ಲೂ ಕೂಡ ವಾಲ್ಮೀಕಿ ಸಮುದಾಯ ಭವನಗಳಿಲ್ಲ. ಮತ್ತು ಐತಿಹಾಸಿಕ ತಾಣಗಳಿವೆ, ನಮ್ಮ ಪೂರ್ವಜರು ಬಿಟ್ಟೋದಂತಹ ಐತಿಹಾಸಿಕ ತಾಣಗಳು, ಅವುಗಳನ್ನೂ ಕೂಡ ಅಭಿವೃದ್ಧಿಪಡಿಸಿಲ್ಲ. ಮತ್ತು ನಮ್ಮ ವನ್ನಾಪುರ ಹತ್ರ ಈ ಮಾಗಡಿಲೆ ಹಿಡ್ಕೊಳ್ಳಿ, ತಿರುಮಲೆಯಲ್ಲಿ ಬೇಡ್ರ ಕಣ್ಣಪ್ಪ ಸ್ವಾಮಿ ದೇವಸ್ಥಾನ ಇದೆ, ಅದು ಸುಮಾರು ವರ್ಷದಿಂದ ಕೋರ್ಟಲ್ಲಿದೆ, ಅದನ್ನು ಇನ್ನೂ ಬಗೆಹರಿಸ್ಕೊಟ್ಟಕ್ಕಾಗಿಲ್ಲ ತಹಸೀಲ್ದಾರು ಮತ್ತು ಸನ್ಮಾನ್ಯ ಶಾಸಕರಿಂದ. ಅದೇ ಆ ದೇವರೇನ ಒಂದು ಅಭಿವೃದ್ಧಿ ಮಾಡಿಸ್ಕೊಟ್ರೆ ನಮ್ಮ ಸಮುದಾಯದ ಒಂದು ಹಿರಿಮೆ, ನಮ್ಮ ಮಾಗಡಿ ತಾಲೂಕಿಗೆ ಒಂದು ನಮ್ಮ ಐತಿಹಾಸಿಕ ತಾಣವಾಗಿರುತ್ತೆ. ಮತ್ತು ಅದೇ ರೀತಿ ಹಲವಾರು ಐತಿಹಾಸಿಕ ತಾಣಗಳಿವೆ. ಅರೆ ರಾಮನಗರ ಅಂದರೆ ರೇಷ್ಮೆ ನಗರಿ, ಕೆಂಪೇಗೌಡರ ನಾಡು ಅಂತ ಕರೀತಾರೆ. ಆದರೆ ಈ ಸ್ಥಳಕ್ಕೆ ಶಿವಪ್ಪ ನಾಯಕರು ಬಂದಿದ್ದರು, ಮತ್ತು ಇನ್ನೂ ಅನೇಕ ನಾಯಕ ವಂಶಸ್ಥರು ಇಲ್ಲಿ ಆಳಿ ಹೋಗಿದ್ದಾರೆ ಅನ್ನೋದಕ್ಕೆ ಸುಮಾರು ಪುರಾವೆಗಳಿವೆ. ಆದರೆ ಯಾರಿಗೂ ಸಹ ಇದು ಮಾಹಿತಿ ತಿಳಿದಿಲ್ಲ. ಫುಲ್ ಕಂಪ್ಲೀಟಾಗಿ ಅದು ಪಟ್ಟಿ ಮಾಡ್ಕೊಂಬಂದು ಇಲ್ಲಿ ಜನರ ಸಮೂಹ ಮುಂದೆ ನಾವು ಮಾತಾಡಬೇಕು ಅಂತ ಇದ್ದರೆ ನಮಗಲ್ಲಿ ಟೈಮ್ ಇದೇ ಕೊಡಲಿಲ್ಲ, ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ನಂತರ ಮಾತನಾಡಿದ ನಿವೃತ್ತ ಶಿಕ್ಷಕ ನರಸಿಂಹಯ್ಯನವರು, ದೇಶದಲ್ಲಿರುವ ಕೋಟೆಗಳನ್ನು ಕಟ್ಟಿ ಆಳಿದವರು ನಮ್ಮ ಸಮುದಾಯದವರು, ಆದರೆ ನಮ್ಮನ್ನು ಕಡೆಗಣಿಸಿದ್ದಾರೆ. ಅಲ್ಲದೆ ತಿರುಮಲೆಯಲ್ಲಿರುವ ಬೇಡರ ಕಣ್ಣಪ್ಪ ದೇವಸ್ಥಾನವು ಕೋರ್ಟ್ನ ಮುಖೇನ ನಮ್ಮ ಸಮುದಾಯಕ್ಕೆ ಬಂದಿದೆ, ಆದರೆ ಅದನ್ನು ನಮ್ಮ ಸಮುದಾಯದ ವಶಕ್ಕೆ ಒಪ್ಪಿಸಲು ತಾಲೂಕು ಆಡಳಿತ ಹಾಗೂ ಪುರಸಭೆ ಸಹಕರಿಸುತ್ತಿಲ್ಲ ಎಂದರು. ನರಸಿಂಹಮೂರ್ತಿ, ನಿವೃತ್ತ ಮುಖ್ಯ ಶಿಕ್ಷಕರು, ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಿವೃತ್ತಿ ಹೊಂದಿದ್ದೀನಿ. ಸ್ವಾಮಿ, ಮಾಗಡಿ ತಾಲೂಕಲ್ಲಿ ದೇಶದಲ್ಲಿ ಏನು ಇತಿಹಾಸ ಇದೆ, ಕೋಟೆ ಕಟ್ತಾರೆ ನಾವು, ದೇಶ ಆಳ್ದವ್ರು ನಾವು, ಈ ಮಣ್ಣಿನ ಜಲ ನೆಲ ಸಂರಕ್ಷಣೆ ಮಾಡಿದವ್ರು ನಾವು, ವೀರ ನಾಯಕರು ನಾವು. ಶಿವಪ್ಪ ನಾಯಕನ ಕಾಲದಿಂದ ಹಿಡಿದು ಮೆದಕರಿ ನಾಯಕರಿಂದ ಕಾಲದಿಂದ ಹಿಡಿದು ಚಿತ್ರದುರ್ಗದ ಪಾಳ್ಳೆಗಾರರಿಂದ ಹಿಡಿದು ಕಸ್ತೂರಿ ರಂಗಪ್ಪ ನಾಯಕರಿಂದ ಹಿಡಿದು ಮತ್ತು ಈ ಕೆಳದಿ ನಾಯಕರಿಂದ ಹಿಡಿದು ಸಾಕಷ್ಟು ಪುರಾವೆಗಳಿವೆ. ನಮ್ಮ ಮಾಗಡಿ ತಾಲೂಕನ್ನು ಆಳಿ ಬಿಟ್ಟೋಗಿರೋದಕ್ಕೆ ಇಲ್ಲಿ ಬೇಡ್ರ ಕಣ್ಣಪ್ಪನ ದೇವಸ್ಥಾನ ಇದೆ ತಿರುಮಲೆ ಒಳಗೆ, ಅದು ಕೋರ್ಟ್ ಆರ್ಡ್ರು 12 ನಡೆದು ನಮ್ಮಂತೆ ತೀರ್ಮಾನ ಆಗಿದೆ. ಅದು ಇದು ನಿರ್ಬಂಧಕ್ಕಾಗಿಯೇ ಜಾರಿ ಆಗಿದೆ. ಅದೇನು ಇದು, ಯಾರು ಇಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ ಪ್ರವೇಶ ಇಲ್ಲ ಅಂತ, ಅದು ಒತ್ತುವರಿ ಆಗಿದೆ. ತೆರವುಗೊಳಿಸಿ ಅಂತ ತಹಸೀಲ್ದಾರಿಗೆ ಹೇಳಿದರೆ MLAವರೆಗೂ ಹೇಳಿದ್ವಿ, ಅದನ್ನು ಈ ಮೀನಾ ವಿಷಯ ಎಣಿಸ್ತಾ ಇದ್ದಾರೆ. ಸ್ವಾಮಿ, ಈ ತಾಲೂಕಲ್ಲಿ ಒಂದು ಸಮುದಾಯ ಭವನ ಇಲ್ಲ, ಆ ಸಮುದಾಯ ಭವನ ST ಕಾರ್ಪೊರೇಷನ್ನಲ್ಲಿ ಹಣ ಬಿದ್ದು ಕೊಳಿತಾ ಇದೆ. ಇವತ್ತು ಸಮುದಾಯ ಭವನಕ್ಕೆ ನಾನು ಶ್ರೀರಾಮುಲು ಹತ್ರ ಹೋಗಿ ಲೆಟ್ರ್ ತೊಗೊಂಬಂದು ಮಾಗಡಿ ತಾಲೂಕಲ್ಲಿ ಒಂದು ಹೊನ್ನಾಪುರದಲ್ಲಿ 7 ಕುಂಟೆ ಜಮೀನನ್ನು AC DC ಇವರೆಲ್ಲ ಆದೇಶ ಮಾಡಿದ್ದಾರೆ. ಅದಕ್ಕೆ ಏನೇನೋ ಮಾಡಿ ತಕರಾರು ಮಾಡಿ ಅದಕ್ಕೆ ಒಂದು ಇದು ಮಾಡಿದ್ದಾರೆ, ತಕರಾರಾಗಿದೆ. ಆ 7 ಕುಂಟೆ ನಿವೇಶನ ಎಲ್ಲಿದೆ ಅಳತೆ ಮಾಡಿಕೊಡಿ ಅಂದರೆ ಅವ್ರು ಬರ್ತಾ ಇಲ್ಲ. 75 ಲಕ್ಷ ರೂಪಾಯಿ ಶ್ರೀರಾಮುಲು ಹಾಕಿದ್ದಾರೆ ಅದಕ್ಕೆ, ಗೋಬಳಿ ಮಠದ ಅನುದಾನ 75 ಲಕ್ಷ, ಅದು ಬಿದ್ದು ಕೊಳಿತಾ ಇದೆ. ಇವತ್ತು ಈ ಕೋಟೆ ಕಟ್ತವ್ರು ನಾವು ಸ್ವಾಮಿ, ಈ ಎದುರಿಗಿದ್ರೆ ಕೋಟೆ ಕಟ್ತವ್ರು ಗುಡೆ ಮರಳಿ ನಾಯಕ, ಗುಡೆ ನಾಯಕ ಅಂದ್ರೆ ಭಯ ಹಾಕಿದ್ದು ಈ ಚಿತ್ರ. ಇದು ಸಾವಂತದುರ್ಗದಲ್ಲಿ ಕೋಟೆ ಕಟ್ತವರು ಸರ್ಜಪ್ಪ ನಾಯಕ, ಸಾಕಷ್ಟು ಪುರಾವೆಗಳಿದ್ದಾವೆ. ಈ ಕಲ್ಯಾಬೆಟ್ಟದಲ್ಲಿ ಅಕ್ಕಬುಕ್ಕರು ಬಂದೋಗಿರೋದಕ್ಕೆ ಶಾಸನ ಇದೆ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದಂಥ ಅಕ್ಕಬುಕ್ಕರು ಇಲ್ಲಿ ಬಂದು ಶಾಸನ ಇದೆ. ಈ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ದವ್ರು ನಾವು, ಕೃಷ್ಣದೇವರಾಯ ನಮ್ಮವರು, ಕೃಷ್ಣದೇವರಾಯನ ಅಪ್ಪ ನರಸನಾಯಕ, ಅವರಪ್ಪ ಈಶ್ವರ ನಾಯಕ, ಎಲ್ಲ ಇತಿಹಾಸ ಇದೆ. ಹಂಪೆ ಆಳ್ದವ್ರು ನಾವು, ಎಲ್ಲ ಸಾಕಷ್ಟು ಅಳಿತ ಪಾಳ್ಯಗಾರರು ಅನ್ಸ್ಕೊಂಡಿದ್ದೀವಿ, ವೀರರು ಅಂತ ಕಾಣಿಸ್ಕೊಂಡಿದ್ದೀವಿ, ಶೂರರು ಅನ್ಸ್ಕೊಂಡಿದ್ದೀವಿ. ತ್ಯಾಗ ಈ ದೇಶಕ್ಕೋಸ್ಕರ ತ್ಯಾಗ ಮಾಡಿದವರು ಅಂತ ಒಂದು ಸಮುದಾಯ ನಮ್ಮದು ವಾಲ್ಮೀಕಿ ಸಮುದಾಯ. ಈ ದೇಶವನ್ನು ರಕ್ಷಣೆ ಮಾಡಿದವ್ರು ನಾವು. ಇಂಥ ಇತಿಹಾಸದಲ್ಲಿ ನಮ್ಮನ್ನು ತುಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ಈ ಸಮುದಾಯ. ನಾವೆಲ್ಲ ಒಗ್ಗಟ್ಟಿನ ಸಂಘಟಿತರಾಗಬೇಕು. ಸಂಘಟನೆ ಆದಾಗ ಈ ತಾಲೂಕಿನ ಅಧಿಕಾರಿಗಳು ಸ್ಪಂದಿಸಿದರೆ ಈ ಸಮುದಾಯ ಮೇಲೆ ಬರ್ತದೆ,
ಐಶೇಕ ಐತಿಹಾಸಿಕ ತಾಣಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ದಯವಿಟ್ಟು ಒಂದು ಅವಕಾಶ ಕೊಡಿ ಅಂತ ಕೇಳ್ಕಂತ ಈ ಸಮ ಅಧಿಕಾರಿಗಳು ಯಾರು ಸ್ಪಂದಿಸ್ತಾ ಇಲ್ಲ, ನಮ್ಮ ಕೂಗು ಯಾರಿಗೂ ಬಿಡ್ತಾ ಇಲ್ಲ. ಡಿ ಸಿ ಅವರು ಪುರಸಭೆ ಅವರಿಗೆ ತೆರವು ಮಾಡಿಕೊಡಿ, ತೆರವು ಮಾಡಿಕೊಟ್ಟು ವರದಿ ಕೊಡಿ ಅಂತ ಹೇಳಿದ್ದಾರೆ ಆ ಕಣ್ಣಪ್ಪನ ದೇವಸ್ಥಾನ, ಅವರು ಸ್ಪಂದಿಸ್ತಾ ಇಲ್ಲ. ಇದ್ರ ಜಾಗದ ಬಗ್ಗೆ ಕೋರ್ಟ್ ಆರ್ಡರ್ ಇದೆ ಸ್ವಾಮಿ, ನಮ್ಮಂತೆಯಾಗಿದೆ ಕೋರ್ಟ್ ಆರ್ಡ್ರು. ಪುರಸಭೆಯವ್ರ ಮೇಲೆ ನಾವೇನಾದರೂ ಅಲ್ಲಿ ಗಲಾಟೆಗೆ ಹೋದರೆ ಮಾನ್ಯ ಈ ರಾಜಕೀಯದವ್ರು ಏನು ಮಾಡ್ತಾರೆ, ಪೊಲೀಸ್ನವರಿಗೆ ಅದನ್ನು ತಡೀರಿ, ಅದನ್ನೇನು ಮುಂದೆ ಸ್ವಲ್ಪ ತಡೀರಿ ಅಂತ ಹೇಳ್ಕೊಡ್ತಾರೆ. ಜಾಗ ನಮ್ಮದು, ಪರಿಶೀಲನೆ ಮಾಡಿ ಬಂದು ನಮಗೆ ನ್ಯಾಯ ಇದ್ರೆ ದುರ್ಕಿಸ್ಕೊಡಿ, ಇಲ್ಲ ಅಂದರೆ ಬೇಡ, ಅವ್ರದ್ದಾದ್ರೆ ಬಿಟ್ಬಿಡೋಣ. ಅಧಿಕಾರಿಗಳು ಸ್ಪಂದಿಸ್ಬೇಕು ನಮಗೆ, ಈ ನಮ್ಮ ಕೂಗು ಅವರಿಗೆ ಮುಟ್ಟಿ ಸ್ಪಂದಿಸಿ ಈ ಸಮುದಾಯದ ಈ ಐತಿಹಾಸಿಕ ತಾಣಗಳು ಮತ್ತು ಪುರಾವೆಗಳನ್ನು ಅಭಿವೃದ್ಧಿಪಡಿಸಿ ಈ ಜನಾಂಗಕ್ಕೆ ಒಂದು ಅವಕಾಶ ಮಾಡಿಕೊಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಶ್ರೀನಿವಾಸ್ ಪ್ರಸಾದ್, ಇಒ ಪ್ರದೀಪ್, ಪುರಸಭಾ ಅಧ್ಯಕ್ಷೆ ಭಾಗ್ಯಮ್ಮ ನಾರಾಯಣಪ್ಪ, ಮಾಡಬಾಳ್ ಜಯರಾಮ್, ಕಲ್ಕೆರೆ ಶಿವಣ್ಣ, ದೊಡ್ಡಿ ಲಕ್ಷ್ಮಣ್, ಸಮಾಜ ಕಲ್ಯಾಣ ಇಲಾಖೆಯ ಕುಮಾರಸ್ವಾಮಿ, ಧರಣೇಶ್, ಹೊನ್ನಾಪುರದ ನರಸಿಂಹಮೂರ್ತಿ, ಲಿಖಿತ್, ಲಕ್ಷ್ಮಣ್, ಪುಟ್ಟರಂಗಯ್ಯ, ನಾಯಕನಪಾಳ್ಯದ ನರಸಿಂಹಯ್ಯ, ಎಚ್ ಎನ್ ಕೃಷ್ಣಪ್ಪ, ವೀರಾಪುರದ ರಾಜಣ್ಣ, ವಜ್ರಳ್ಳಿಯ ರಾಜು ಹಾಗೂ ಇನ್ನೂ ಅನೇಕ ಸಮುದಾಯದವರು ಭಾಗವಹಿಸಿದ್ದರು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.